ಹಾಂ, ನಿಮ್ಮ ಹೆಸರು ಹೇಳಿ. ನಟರಾಜ್. ಎಷ್ಟು ಏಜ್ ನಿಮ್ಮದು? ನನಗೆ 39. 39. ಸೊ ನೀವು ಶುಗರ್ಗೆ ಏನೋ ಮೆಡಿಸನ್ ತೊಗೊಂಡಿದ್ದೀರಿ, ಮೆರಿಕಲ್ ಡ್ರಿಂಕ್ಸ್ ಅಂತ ಹೇಳಿದ್ರಲ್ಲ, ಅದು ಹೆಂಗೆ ಏನು ಸ್ವಲ್ಪ ಸ್ಟೋರಿ ಹೇಳಿ, ನನಗೆ ಭಾರಿ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡ್ತಾ ಕೇಳಿ. ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದೆ, ಯಾರೋ ಹಿಂಗೆ ಹೇಳಿದ್ರು, ಅವ್ರು ಚೆಕ್ ಮಾಡಿ ಫುಲ್ ಮಾಡಿ ಅದ್ರಲ್ಲಿ ಏನು ಕಂಟೆ ಇದಕ್ಕೆ ಕೊಟ್ಟಿದ್ರು, ಅದೇ ಬಂದು ತಗೊಂಬಂದು ಬೇರೆ ಕಡೆ ಹೋಗ್ಬಿಟ್ಟು ನಾಗರಬಾವಿಯಲ್ಲಿ. ನಾಗರಬಾವಿಯಲ್ಲಿ ತಗೊಂಬಂದು ಅದನ್ನು 3 months. ನಾಗರಬಾವಿದಲ್ಲಿ ಅಂದರೆ ಅವರು ಬ್ರಹ್ಮಕುಮಾರಿ ಅವರ ಹೆಗ್ಡೆ ಅಂತ ಹೇಳಿದ್ರು, ಅವ್ರ ಹತ್ರ ತಗೊಂಬಂದೆ. ಅವ್ರ ಹತ್ರ ತಗೊಂಡು 3 months ನಾನು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದ್ಮೇಲೆ ಮತ್ತೇನು ಮಾಡಿಲ್ಲ, ನಾ ಹ್ಯಾಪಿ ಆಗಿದ್ದೀನಿ, ಕೂಲ್ ಆಗಿದ್ದೀನಿ. ಏನು ಡಿಫ್ರೆನ್ಸ್ ಕಂಡ್ರಿ ಮೊದಲು? ಡಿಫ್ರೆನ್ಸು ಮುಂಚೆ ಸುಸ್ತಿತ್ತು, ಬಾಡಿ ವೀಕ್ ಇತ್ತು. ಬಾಡಿ ವೀಕ್ ಇತ್ತು ಅವಾಗೇನು, 3 months ತಗೊಂಡಾದ್ಮೇಲೆ ನಂಗೆ ಶುಗರು ಟ್ಯಾಲೆಟ್ ಡೇ ಹೋಗೋದು 3 times ನೈಟು, ಅದೊಂದು ಬರ್ತಾ ಬರ್ತಾ ಅದು ಫುಲ್ ಅನುಕೂಲ ಆಯಿತು. ಆಮೇಲೆ ನಾನೇನು ಕಂಟಿನ್ಯೂ ಮಾಡಲೇ ಇಲ್ಲ. ಆಮೇಲೆ ವೆಯ್ಟು ಹೆಂಗೆ ಇನ್ಕ್ರೀಸ್ ಆಯಿತು? ಎಷ್ಟು ಇನ್ಕ್ರೀಸ್ ಆಯಿತು? ನಾನು ಆಲ್ಮೋಸ್ಟ್ 60. ನಾನು ಸ್ಟಾರ್ಟಿಂಗ್ ಇದ್ದಿದ್ದು ಜಾಸ್ತಿ, ಒಂದು ಶುಗರ್ ಬಂದು ನನಗೆ 7 years ಏನಾಗಿತ್ತು, ಸ್ಟಾರ್ಟಿಂಗ್ ಇದ್ದಿದ್ದು ಜಾಸ್ತಿ, 74 ಇದ್ದೆ. ಮತ್ತೆ ಬರ್ತಾ ಬರ್ತಾ 52-53 ಬಂದಿದ್ದೆ. ಇವಾಗ ಒಂದು 60 ರೀಚ್ ಆಗಿದೆ. 60, ವೆರಿ ಗುಡ್. ಆಮೇಲೆ ನೀವು ಮಿರಕಲ್ ಡ್ರಿಂಕ್ ಸಿಸ್ಟರ್ ಅವ್ರದ್ದು ಯಾವುದೋ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಇದು ಸೈಬರ್ ಹಾಸ್ಪಿಟಲ್ಗೆ ಹೋಗಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ಅದೇ ಏಜ್ ಆಗಿತ್ತು, ಎಂಜಿಯೋಗ್ರಾಮ್ ಮಾಡಬೇಕು ಅಂದ್ರೆ ಭಯ ಬಿದ್ದರು. ಮತ್ತೆ ಇಲ್ಲಿಗೆ ಕಳಿಸ್ಕೊಟ್ಟೆ ನಾನು. ಇಲ್ಲಿ ತಗೊಂಡಾದ್ಮೇಲೆ ನಾರ್ಮಲ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಮೆಡಿಸಿನ್ ತಗೊಂತ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇವಾಗ ಇದೇ ತಗೊಂತ ಇದ್ರೆ ಮತ್ತೆ 3 times ಏನೋ ಕಂಪ್ಲೀಟ್ ಆಯ್ತು ಅವ್ರದ್ದು. ವೆರಿ ಗುಡ್, ವೆರಿ ಗುಡ್. ನನ್ನ ತಮ್ಮ ಅವ್ರು ಹಿಂಗೆ ಆಗಿದ ತಕ್ಷಣ ಇದ್ದರು. ಓ, ನಿಮ್ಮ ಇವಾಗ ಯಾರು ಪ್ರಾಬ್ಲಮ್? ನೀವು ಇವರು ರೆಫರ್ ಮಾಡಿದ್ದೆ ನಾನು. ಹೇಗಾಗೈತೆ ಅಂದ್ರೆ ಅದು 4-5 days ಆಗಿತ್ತು ಹಾಸ್ಪಿಟಲ್ ಇದ್ರು, ಸ್ಯಾಟರ್ಡೆ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಹಿಂಗ್ ಹೋಗಿ ಬಂದು ತರ್ಕೊಂಡು. ಹಿಂಗಾಯ್ತು ಅಂದ್ರೆ ಫಸ್ಟ್ ಇಲ್ಲಿ ಬಾ ಅಂದ್ಬಿಟ್ಟು ನಾನು ಸೀದಾ ಅಡ್ರೆಸ್ ತಗೊಂಡ್ಬಿಟ್ಟು. ವೆರಿ ಗುಡ್, ವೆರಿ ಗುಡ್. ನಾನು ಅಡ್ರೆಸ್ ಕಳಿಸಿದ್ದೀನಿ ನಮ್ಮ ಸಿಸ್ಟರ್ ಅನ್ನ, ಬಟ್ ಅಡ್ರೆಸ್ ಹುಡ್ಕೊಂಡಿದ್ದೀನಿ. ನೋಡಪ್ಪ, ಒಂದಂತೂ ಹೇಳ್ತೀನಿ, ವರ್ಲ್ಡಲ್ಲೇನೇ ಆಶ್ಚರ್ಯ ಪಡ್ತೀನಿ ಎಲ್ರದ್ದು. ಯಾಕೆಂದರೆ ಎಲ್ಲೂ ಸಹ ಯಾವ ಆರ್ಗನ್ಸ್ಗೂನ ಅದು ರಿಜಿನುವೇಷನ್ ಆಗ್ತದೆ ಅಂತ ಯಾರು ಅಲೋಪತಿಕ್ ಸೈನ್ಸಲ್ಲಿ ಇದುವರೆಗೂ ಇದು ಮಾಡ್ತಾ ಇಲ್ಲ ಅಂಥವ್ದು ಇದಾಗ್ತೈತೆ. ನಾನು ಇದು ಶುಗರ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅಲ್ಲಿ ನಮ್ಮೇರದಲ್ಲಿ ಇನ್ನೊಬ್ರು ಮೇಡ ಇದು ಒಂದು ಜ್ಯೂಸ್ ಅಂಗಡಿನ ಐತೆ ನಮ್ಮ ಮನೆ ನಮ್ಮೇರ ಆಜುಬಾಜುನೇ. 3 months ತಗೊಂಡ್ರು, ಬಟ್ ಅವ್ರಿಗೆ ನನಗೆ ಸ್ವಲ್ಪ ಬೇಡ ಬಿಡಿಸಿದೆ, ಅವ್ರಿಗೇನು ಬೇಡ ಬಿಡಿಸಿಲ್ಲ. 3 months ಫುಲ್ ಕವರ್ ಇರ್ತೀವಿ, 1.5 months ಫುಲ್ ಕ್ಯೂ ನಾರ್ಮಲ್ ಬಂದ್ಬಿಡ್ತು. ನಾನು ಕೇಳಿದ್ರು ಏನಪ್ಪ ಅಂದ್ರೆ ಸರ್ ನಾವು ಬಿಸಿ ಇದ್ದೆ, ಸ್ವಲ್ಪ ಸ್ವಲ್ಪ ತಗೊಂಡಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೆ, ನಾನು ಫುಲ್ ಕಂಟ್ರೋಲ್ ಆಗೈತಪ್ಪ, ನಾನು ಚೆಕ್ ಮಾಡಿಸ್ತಾ ಇದ್ದೀನಿ, ನಾನು ಚೆಕ್ ಮಾಡಿಸಲ್ಲ ನಂಗೆ ಭಯ ಆಗತ್ತೆ ಅಂತ. ಬಟ್ ಆದರೆ ಅಗಸೆ ಮಜ್ಜಿಗೆ ಮಾತ್ರ ಬಿಡಬೇಡ್ರಿ. ಒಂದು ಗ್ಲಾಸ್ ಅಗಸೆ ಮಜ್ಜಿಗೆ ಈಕ್ವಲೆಂಟು 1 quintal ಕಡಲೆ ಬೀಜದಲ್ಲಿರೋವಂತಹ ಅಥವಾ 2 kg ಸಾಲ್ಮನ್ ಫಿಶಲ್ಲಿರೋವಂಥದ್ದು ಅಥವಾ 12 kg ಕ್ಯಾಶ್ಯೂನಟ್ಟಲ್ಲಿ ಎಷ್ಟಿದೆಯೋ ಅಷ್ಟು ಒಮೆಗಾ 3 ಒಮೆಗಾ 6 ಲಿಗಿನೆನ್ಸ್ ಇದೆ. ಅದ್ರ ಕಾಸ್ಟ್ 2 ರೂಪಾಯಿ 3 ರೂಪಾಯಿನೂ ಆಗಲ್ಲ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯ ಕಾಳು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಬಿಡಬೇಡ್ರಿ, ಅದು ಪ್ರಿಬಯೋಟಿಕ್ಸು. ಏನು ಅದಕ್ಕೆ ಯಾವ ಸಿ, ನನ್ನ ಉದ್ದೇಶ ಏನು ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ ಫ್ಲ್ಯಾಕ್ ಸೀಡ್ಸ್ ಇದೆಲ್ಲ ರೆಗ್ಯುಲರ್ ತಗೊಂಡ್ರೆ ಡೈಲಿ ಅಷ್ಟು ಒಂದು ಪರ್ ಡೇ ಇಷ್ಟೊಂದು ದುಡ್ಡು ಎತ್ತಿಕ್ದಂಗೆ ಫ್ಯೂಚರ್ಗೆ ಏಜ್ ಆದ್ಮೇಲೆ ಖರ್ಚು ಮಾಡೋದು ನಾವು ಇಲ್ಲಿ ಎತ್ತಿಕ್ಕದಂಗೆ ಬೇರೆ ಕುಡಿಯೋದು ಅಂತ ನೋಡಿ ಬಹಳ ಜನ ರೆಫರ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಯಾಕಂದ್ರೆ ಏನು ಕಾಸು ಖರ್ಚಿಲ್ಲ ಇದರಲ್ಲಿ, ಕಾಸು ಖರ್ಚಿಲ್ಲ ಅಂತಲ್ಲ ಹಾಸ್ಪಿಟಲ್ ಮೆಡಿಸನ್ ತಗೊಂಡ್ರೆ ಹೊಟ್ಟೆ ಉರಿಯುತ್ತೆ. ಶುಗರ್ ಸರ್, ಶುಗರ್ ಅಂತ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕೈ ಕಾಲು ಶೂರಿಂಗ್ ಆಗೋದು, ಮಧ್ಯಾಹ್ನ ಹೊತ್ತು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಹೊಟ್ಟೆ ಉರಿ. ಏನ್ ಕೆಲಸ ಮಾಡ್ತೀರಿ ನೀವು? ನನ್ನ ಡ್ಯಾಮೇಜ್ ಬಿಡಿದೆ ನಾನು. ಡ್ಯಾಮೇಜ್? ಓ, ವೆರಿ ಗುಡ್, ವೆರಿ ಗುಡ್. ಹೊಟ್ಟೆಲ್ಲ ಶೂರಿಂಗ್ ಆಗೋದು, ಬಾಡಿಲ್ಲ ಶೂರಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟು ಟ್ಯಾಬ್ಲೆಟ್ಸೇ ಬೇಡ ಅಂತ ಬಿಟ್ಬಿಟ್ಟೆ. ಬೇಡ, ಯಾಕೆ ಸುಮ್ಮನೆ ಇಷ್ಟು ಇಷ್ಟಪ್ಪ ಟ್ಯಾಬ್ಲೆಟ್ಸ್ ಈ ಡೋಸೇಜು, ಯಾರೋ ನಮ್ಮ ಮೆಡಿಕಲ್ ಸ್ಟೋರ್ ಅವ್ರ ಅಂಕಲ್ ತಗೊಂಡು ಹಿಂಗೆ ಆಗ್ತಾ ಇದ್ದಾರೆ, ಈ ವಯಸ್ಸು ನಿಮ್ಗೆ ಯಾರೋ ಕೊಟ್ಟಿದ್ದೀವಿ ಟ್ಯಾಬ್ಲೆಟ್ಸ್ ಕಿಡ್ನಿಗೆ ಫೇಲ್ ಆಗ್ಬಿಡ್ತಾವೆ. ಎಸ್, ಎಲ್ಲ ಬಿಸಾಕ್ಬಿಟ್ಟೆ ಹೋದ್ರೆ ಮತ್ತೆ ಸರ್ಚ್. ಬಟ್ ಏನೇ ಆಗಲಿ, ಯು ಹ್ಯಾವ್ ಬಿಕಮ್ ಲೈಕ್ ಎ ಏಂಜಲ್. ಇವ್ರಿಗೆಲ್ಲನೂ ನಾ ದೇವ್ರಂಗ ಆಗೋಗಿದ್ದೆ. ಈಗ ಈಗ ಇವರಿಗೆ ಏನೋ ಹಾರ್ಟ್ ಪ್ರಾಬ್ಲಮ್ಮು, ಮತ್ತು ನಿಮ್ಮ ತಂದೆಯವರಿಗೆ ಇದು. ಸೊ ಇದು ವಂಡರ್ಫುಲ್, ಒಳ್ಳೆ ಶುಗರ್ ಇದೆ, ಅದೆಲ್ಲ ಕಂಟ್ರೋಲ್ ಆಗ್ತದಪ್ಪ. ಇದು ಹೆಂಗೆ ಗೊತ್ತಾ, ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಇದೊಂಥರ ಮೋಟ್ರ್ ಬೈಕ್ ಇದು ಪಿನ್ನನ್ನು ಕ್ಲೀನ್ ಮಾಡಿಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ರೆ ಇಡೀ ಎಲ್ಲ ಇದು ಇದಾಗ್ತಾರಲ್ಲ ಆ ಟೈಪ್ ಇತ್ತು.